ಇಷ್ಟ ಆಯ್ತು ಚೆನ್ನಾಗಿ ಅನ್ಸೈತೆ ಸೂಪರ್ ಮೂವಿ ಒಳ್ಳೆ ಕಾನ್ಸೆಪ್ಟ್ ಥ್ರಿಲ್ ಟೈಮ್ ಪಾಸ್ ಆಗದೇ ಗೊತ್ತಾಗಲ್ಲ ಸೂಪರ್ ಅಂಡ್ ಸೂಪರ್ ಫ್ಯಾಮಿಲಿ ನೋಡುವಂತ ಸಿನಿಮಾ ಸರ್ ಯು ಸರ್ಟಿಫಿಕೇಟ್ ತರ ಇದೆ ಏನು ವಲ್ಗರ್ ಇಲ್ಲ ಡಬಲ್ ಮೀನಿಂಗ್ ಇಲ್ಲ ಸೂಪರ್ ಆಗಿದೆ ಸೂಪರ್ ಆಗಿ ನೋಡಬಹುದು ಫ್ಯಾಮಿಲಿ ಆ ಲೋಕಿ ಪಾತ್ರ ಒಂದು ಹೊಸ ಮೂವಿಯಲ್ಲಿ ಮಾಡಿದ ತರ ಇದೆ ಅವರು ಈ ತರ ಪಾತ್ರ ಮಾಡಿಲ್ಲ ಅವರು ಇದು ಮಾಡಿದರೆ ಅವರಿಗೆ ಸಕ್ಸಸ್ ಇದೆ ಸೂಪರ್ ಇದೆ ಕಾಂಬಿನೇಷನ್ ಸೂಪರ್ ಆಗಿದೆ ಹೀರೋಯಿನ್ ದತ್ತಣ್ಣ ಅವರದು ಅಂತೂ ಸೂಪರ್ ಅಂದ್ರೆ ಸೂಪರ್ ಸರ್ ಅವರು ಈ ತರ ಮಾಡಿದ್ದು ನಾನು ನೋಡೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಥ್ಯಾಂಕ್ ಯು ನೋಡಬಹುದು ಎಲ್ಲರೂ ಆದರೆ ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಕ್ಲಾಸ್ ಇತ್ತು ಕ್ಲಾಸ್ ಏನು ಇರಲಿಲ್ಲ ಆದರೆ ಸ್ಕೂ ಕಾಲೇಜ್ಗೆ ಬಂದಿದ್ವಿ ಅದು ಚೆನ್ನಾಗಿದೆ ನೋಡೋಣ ಅಂತೇಳಿ ಬಂದ್ವಿ ಫ್ರೆಂಡ್ಸ್ ಎಲ್ಲ ಕರೆದ್ರು ಚೆನ್ನಾಗಿದೆ ಬಂದಿದ್ದಕ್ಕೂ ಏನು ಟೈಮ್ ಪಾಸ್ ಆಗಲಿಲ್ಲ ಚೆನ್ನಾಗಿದೆ ಪಿಕ್ಚರ್ ಎಲ್ಲರೂ ನೋಡ್ಬೋದು ಬರ್ರಿ ಎಲ್ಲರೂ ಪ್ಲೀಸ್ ಹಾಂ ಕಾಮಿಡಿ ಥರನೂ ಇದೆ ಫುಲ್ ಎಂಟರ್ಟೈನಿಂಗ್ ಆಗಿದೆ ಎಮೋಷ್ನಲ್ಲು ಇದೆ ಎಲ್ಲದೂ ಇದೆ ಚೆನ್ನಾಗಿದೆ ಪಿಕ್ಚರು ಎಲ್ಲರೂ ಬಂದು ನೋಡ್ಬೋದು ಇದನ್ನು ಥ್ಯಾಂಕ್ ಯು ಅವರು ಪರವಾಗಿಲ್ಲ ಚೆನ್ನಾಗಿದ್ದಾರೆ ಅವರು ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಸರ್ ಹೀರೋ ಸರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಕಾಮಿಡಿನೂ ಚೆನ್ನಾಗಿದೆ ಎಲ್ಲ ಅವ್ರು ಮೂರೇ ಜನ ಸೇರ್ಕೊಂಡು ಇಷ್ಟೊಂದು ಕಾಮಿಡಿ ಜೊತೆಗೆ ಎಲ್ಲ ಎಂಟರ್ಟೈನ್ ಮಾಡಿದ್ದಾರೆ ನಮಗೆ ತುಂಬ ಖುಷಿ ಆಯಿತು ಇದು ನೋಡಿ ಪಿಕ್ಚರ್ ಫ್ಯಾಮಿಲಿ ನೋಡ್ಬೋದಾ ಸಿನಿಮಾ ಫ್ಯಾಮಿಲಿ ಸ್ವಲ್ಪ ಡೌಟು ಯಾಕೆಂದರೆ ಫ್ರೆಂಡ್ಸ್ ಜೊತೆ ನೋಡ್ಬೋದು ಅಷ್ಟೆ ಫ್ಯಾಮಿಲಿ ಜೊತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಮನೆ ಬಗ್ಗೆ ಎಲ್ಲ ರೀತಿಯಿಂದ ಅರ್ಥ ಮಾಡ್ಕೊಂಡು ಮನೋರಂಜನೆ ಇತ್ತು ಮತ್ತು ಪ್ರತಿಯೊಂದು ಇದೂ ಆ್ಯಕ್ಟಿಂಗು ಒಂದೊಂದು ಇದರಲ್ಲಿ ಚೆನ್ನಾಗಿತ್ತು ಒಂದೊಂದು ಆ್ಯಂಗಲಲ್ಲಿ ಎಲ್ಲರದು ಇಂಪಾರ್ಟೆಂಟ್ ಇತ್ತು ಅದರಲ್ಲಿ ಒಂದು ಮನೆ ಏನಿದೆ ಅನ್ನೋದ್ರ ಮಹತ್ವ ಅಂತ ತಿಳಿಸುವಂಥ ಮೂವಿ ಇದು ತುಂಬ ಸೂಪರಾಗಿತ್ತು ಎಲ್ಲರೂ ನೋಡ್ಬೋದು ಕೂತ್ಕೊಂಡು ಒಳ್ಳೆ ಮೂವಿ ಚೆನ್ನಾಗಿದೆ ಇಟ್ಸ್ ಗುಡ್ ಏ ಚೆನ್ನಾಗಿದೆ ನಾನು ಆಲ್ರೆಡಿ ನಮ್ಮ ವಿನಯ್ ಜೊತೆ ಕೆಲಸ ಮಾಡಿದ್ದೀನಿ ಮೂರನೇ ಸಿನಿಮಾ ಇದೆ ವಿನಯ್ ಜೊತೆ ಚೆನ್ನಾಗಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಇದೆ ಇನ್ನೂ ಗೊತ್ತಿಲ್ಲ ಈಗ ಶೋ ಅಲ್ವಾ ಇನ್ನಲ್ಲಿ ಗೊತ್ತಾಗುತ್ತೆ ಸೊ ಬೇರೆ ಜಾನ್ರ ಟ್ರೈ ಮಾಡಿದ್ವಿ ಆ್ಯಂಡ್ ಜನ ಇಷ್ಟಪಡ್ತಿದ್ದಾರೆ ಮತ್ತೊಂದ್ಸಲಿ ಹುಡುಗರು ಸಿನಿಮಾ ಯೋಗಿ ನೋಡೋದಕ್ಕಾಯ್ತು ಥ್ಯಾಂಕ್ ಯು ಸರ್ ಓಕೆ ಓಕೆ ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್ಗೆ ಈ ಸಿನಿಮಾನ ಆ್ಯಡ್ ಮಾಡ್ಬೇಕಂತೀವಿ ಆ್ಯಂಡ್ ಈಗ ರಿಲೀಸ್ ಆಗಿದೆ ಯಾಕೆ ನೋಡಬೇಕು ಅಂತ ಹೇಳೋದಕ್ಕಿಂತ ನೀವು ಬಂದು ನೋಡಿಬಿಟ್ರೆ ತುಂಬ ಒಳ್ಳೇದಾಗುತ್ತೆ ಸೊ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ ವರ್ಷ ಕಾಲ್ ಇಡ್ತಿದ್ವಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಬೆಳಗ್ಗೆ ಬರ್ತಾ ಫೋನ್ ಮಾಡಿದೆ ಧನುಗೆ ಏಯ್ ಏನು ಪಕ್ಕದಲ್ಲಿ ಹಾಕ್ಕೊಂಡಿದ್ದಾರೆ ನಿನ್ನ ಸಿನಿಮಾನು ಅಂತ ಅವರು ನನಗೆ ರೇಗಿಸ್ತಿದ್ದ ಏಯ್ ನೀನು ಹಾಕ್ಕೊಂಡಿದ್ದೆ ಅಲ್ವೇನೋ ಅಂತ ಸೊ ಹಂಗೆ ಇವಾಗ ಸಿಕ್ಕಿದ್ರೆ ಆಚೆ ಮಾತಾಡ್ಸ್ಬಿಟ್ಟು ಹೋಗ್ತೀನಿ ಫೋನ್ ಮಾಡಿದ್ದೆ ಒಳಗೆ ಹೋಗ್ತಿದ್ದೀನಿ ಅಂತ ಆವಾಗಲೇ ಸಿಕ್ಕಿದ್ರೆ ಮಾತಾಡ್ತೀನಿ ಅವನಿಗೂ ಆಲ್ ದ ಬೆಸ್ಟ್ ಒಳ್ಳೆ ಸಿನಿಮಾ ಅದೂ ಒಳ್ಳೆ ಕಂಟೆಂಟ್ ಇದೆ ಆ ಸಿನಿಮಾದಲ್ಲೂ ಒಂದು ಸ್ವಲ್ಪ ಒಂದು ಟೈಮ್ ಇಂಥ ಮಾಲಿಕೋಟ ಅದಿತಿ ಪಕ್ದೇವ ಇದ್ದಾರೆ ಅವರಿದ್ದಾರೆ ಚೆನ್ನಾಗಿರುತ್ತೆ ಸಿನಿಮಾ ಅದೂ ಆ್ಯಂಡ್ ನೋಡೋಣ ಯಾವ ಹಿಂಗಾಗತ್ತೆ ಅಂತ ಥ್ಯಾಂಕ್ ಯು ಎಂಜಾಯ್ ಮಾಡ್ತಿದ್ದಾರೆ ಕಾಮಿಡಿ ಸೀನ್ಸು ಡೈಲಾಗ್ಸ್ ಎಲ್ಲ ಅದೂ ನೋಡಬೇಕು ನೆಕ್ಸ್ಟ್ ರಿಸಲ್ಟ್ ನೆಕ್ಸ್ಟ್ ಶೋಯಿಂದ ಗೊತ್ತಾಗುತ್ತೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಖುಷಿ ಆಯಿತು ಯಾಕಂದರೆ ನಾವೇನು ಅಂದ್ಕೊಂಡು ಶೂಟ್ ಮಾಡಿದ್ವಿ ಅದೆಲ್ಲ ಸ್ಕ್ರೀನ್ ಮೇಲೆ ಬಂದಿದೆ ಸೊ ಇಷ್ಟ ಆಗಿದೆ ನೆಕ್ಸ್ಟ್ ಶೋಯಿಂದ ಅದನ್ನೇ ಏನು ಆಗುತ್ತೆ ನೋಡಬೇಕು ಬಿಕಾಸ್ ಎಲ್ಲರದು ಆನೆಸ್ಟ್ ರಿಯಾಕ್ಷನ್ ಸಿಗ್ತಾ ಇತ್ತು ಪ್ರತಿಯೊಂದು ಕಾಮಿಡಿ ವರ್ಕೌಟ್ ಆಗ್ತಾ ಇದ್ದಾಗ್ಲೂ ಜನರು ಅದನ್ನು ಎಂಜಾಯ್ ಮಾಡ್ತಾ ಇದ್ರು ಆ್ಯಂಡ್ ಸರೋಜಾ ಪಾತ್ರ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನನ್ನನ್ನು ನಾನು ಮೊದಲನೇ ಬಾರಿಗೆ ಅಪೂರ್ವ ಭರದಾಜ್ ಅಲ್ಲದೆ ಸರೋಜಾ ಆಗಿ ನೋಡಿಕೊಂಡೆ ತುಂಬ ಖುಷಿ ಆಯಿತು ಆ್ಯಂಡ್ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ದಯವಿಟ್ಟು ಒಳ್ಳೊಳ್ಳೆ ರಿವ್ಯೂಸ್ ಬರೀರಿ ಆ್ಯಂಡ್ ಇಷ್ಟ ಆದರೆ ಇನ್ನೊಂದಷ್ಟು ಜನಕ್ಕೆ ಹೇಳಿ ಸೊ ದಟ್ ವರ್ಡ್ ಆಫ್ ಮೌತ್ ತುಂಬ ಇಂಪಾರ್ಟೆಂಟ್ ಸೊ ಹಾಗೆ ನಿಮಗೆ ಸಿನಿಮಾದಲ್ಲಿ ಏನು ತುಂಬ ಇಷ್ಟ ನೀವು ಅದೇ ಕಂಪ್ಲೀಟ್ ಎಂಟರ್ಟೈನರ್ ಅಂತ ಅನ್ನಿಸ್ತು ನನಗೆ ಕಾಮಿಡಿಗಳು ಇದ್ರೂ ಒಂದಷ್ಟು ಮನಸ್ಸಿಗೆ ಹತ್ತಿರ ಆಗುವಂಥ ವಿಷಯಗಳು ಅವರವ್ರದ್ದು ಸ್ಟ್ರಗಲ್ ಇರುತ್ತೆ ಅನ್ನೋ ವಿಷಯಗಳು ಆ ಭಾವನಾತ್ಮಕ ಕ್ಷಣಗಳು ಅವೆಲ್ಲ ತುಂಬ ಇಷ್ಟ ಆಯಿತು ನೀವು ನೋಡುವಂಗೆ ಯಾವುದು ಕಾಮಿಡಿನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಆಡಿಯನ್ಸ್ ಆ್ಯಕ್ಚುಲಿ ಹೌದಂದರೆ ಈ ಯೋಗಿ ಮೇಘ ದತ್ತಣ್ಣ ಅವ್ರ ಟೈಮಿಂಗ್ಸನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನಾನು ಬಂದಾಗ ದಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ಸೊ ಅದಕ್ಕೆ ತಕ್ಕನಾಗಿರುವಂಥ ಆಡಿಯನ್ಸ್ಗಳು ಎಂಜಾಯ್ ಮಾಡ್ತಾಯಿದ್ರು ಸೊ ಐ ಥಿಂಕ್ ಕಾಮಿಡಿ ವರ್ಕೌಟ್ ಆಗಿದೆ ಈಗ ಒಳ್ಳೆ ರೆಸ್ಪಾನ್ಸ್ ಇದೆ ಅದು ಜನಕ್ಕೆ ಏನು ಹೇಳ್ತೀರಾ ಅಂತ ತುಂಬ ಸಿನಿಮಾಗಳು ಈಗ ರಜೆ ರಿಲೀಸ್ ಆಗಿದೆ ಹೌದು ಸೊ
ಇನ್ನೇನು ಹೊಸ ವರ್ಷ ಶುರು ಆಗ್ತಾ ಇದೆ. ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಆ ಎರಡು ಗಂಟೆಗಳು ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಈ ಪಾತ್ರನ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿ ಇಷ್ಟ ಆದರೆ ಇನ್ನೊಂದಷ್ಟು ಜನಕ್ಕೆ ಹೇಳಿ. ಆಗಲೇ ಸಿನಿಮಾಗಳು ಬೆಳೆಯೋದು, ಥಿಯೇಟ್ರಲ್ಲಿ ಉಳಿಯೋದು ಸಿನಿಮಾಗಳು. ಆನೆಸ್ಟಾಗಿ ಒಂದು ಸಿನಿಮಾನ ಮಾಡಿದ್ದೀವಿ, ಅದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ. ಖಂಡಿತ ನೋಡಿ. ಇಲ್ಲ ಹೌದು, ಹೋಗ್ತೀನಿ ಇವತ್ತು ಸಾಯಂಕಾಲ. ಪ್ರಾಬ್ಲಿ ಯಾವುದಾದ್ರೂ ಒಂದು ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಅಲ್ಲಿ ಅಲ್ಲಿ ಕೂಡ ಹೋಗಿ ಜನ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡ್ತೀನಿ. ಸೊ ಯಾಲೆಸಿ ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ.